ನಮಸ್ಕಾರ ವೀಕ್ಷಕರೇ ಸಿಂಪಲ್ ಅಡುಗೆ ಸೂಪರ್ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ರೆಸಿಪಿ ಚಿಕನ್ ಬಿರಿಯಾನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಟೊಮೆಟೊ 1 ಹಸಿಮೆಣಸು 2 ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಗರಂ ಮಸಾಲೆ ಎಲೆ ಕಾಳು ಮೆಣಸು ಈರುಳ್ಳಿ 2 ಗೋಡಂಬಿ ಮೊಸರು 1/2 ಕಪ್ चिकन अर्ध के जी बासुमती राइस 2 कप चिकन बिरियानी मसाला खारद पुड़ी मोदलिगे तोळेदिट्टंत चिकन गे स्वल्प अरशिन पुड़ी स्वल्प खारद पुड़ी मत्तु उप्पन्नु हाकि चेन्नागि मिक्स माडि 10 निमिष हागे इडबेकु हीगे माडि इडोद्रिंद मांस ओळ्ळे टेस्ट बर्तदे कुकर के स्वल्प एण्णे हाकोंडु अदु बिसियाद कूडले गरम मसाला एले चक्के लवंग काळु मेणसु हागू जीरिगेयन्नु हाकि स्वल्प तिरुगिसि नंतर अदक्के आग्ले कट् माडिट्टंत ईरुळ्ळियन्नु हाकि स्वल्प केंपु बण्णक्के बरुव तनक फ्रै माडि ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಕಟ್ ಮಾಡಿಟ್ಟಂತ ಹಸಿಮೆಣಸು ಮತ್ತು ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಸ್ವಲ್ಪ ತಿರುಗಿಸಿ ಈಗ ಅದಕ್ಕೆ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ ಅದಕ್ಕೆ ಆಗ್ಲೇ ತೆಗೆದಿಟ್ಟಂತ ಚಿಕನ್ ಅನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಬಿರಿಯಾನಿ ಮಸಾಲಾ ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಲು ಬಿಡಿ ಇಲ್ಲಿ ಚಿಕನ್ ಮಸಾಲದೊಂದಿಗೆ ಚೆನ್ನಾಗಿ ಬೆರೆತಿದೆ ಹಾಗೆ ಚಿಕನ್ ಸಹ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಗೋಡಂಬಿ ಹಾಕೊಳ್ಳಿ ಈಗ ತೊಳೆದಿಟ್ಟಂತ ಬಾಸುಮತಿ ರೈಸ್ ಅನ್ನು ಮಸಾಲಾ ಮತ್ತು ಚಿಕನ್ ನೊಂದಿಗೆ ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ಅದಕ್ಕೆ ಎಷ್ಟು ಅಕ್ಕಿ ತಗೊಂಡಿದ್ದೀರೋ ಅದರ 2ರಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ
ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಮಿಕ್ಸ್ ಮಾಡಿ. ತುಪ್ಪ ಹಾಕುವುದರಿಂದ ಅನ್ನ ಉದುರುದುರಾಗಿ ಬರುತ್ತದೆ. ಈಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಮುಚ್ಚಿ ಎರಡು ವಿಸಿಲ್ ತೆಗೆಯಿರಿ. ನೋಡಿ, ಇಲ್ಲಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಇಲ್ಲಿ ರೈಸ್ ಉದುದುರಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಸಲಾಡ್ನೊಂದಿಗೆ ತಿನ್ನಲು ತುಂಬಾ ರುಚಿಕರವಾಗಿದೆ. ತುಂಬಾ ಸಿಂಪಲ್ ಆಗಿದೆ. ನೀವು ಸಹ ಒಮ್ಮೆ ಈ ರೀತಿಯಾಗಿ ಬಿರಿಯಾನಿ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.